ಬರ ಪರಿಹಾರ ವಿಳಂಬ ಹಿನ್ನೆಲೆ ಕೇಂದ್ರದ ವಿರುದ್ಧ ಸಮರವನ್ನ ಸಾರಲಾಗಿದೆ. ಇವತ್ತು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮೌನ ಪ್ರತಿಭಟನೆ ನಡೆಸಲಿದೆ. ನೋಡಿ, ರಾಜ್ಯ ಸರ್ಕಾರಕ್ಕೆ ಸಿಕ್ಕಂಥ ಒಂದು ಗೆಲುವು, ಸುಪ್ರೀಂ ಗೆಲುವು ಅಂತ ಹೇಳ್ಬೋದು. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ರಾಜ್ಯದ ಪಾಲಿನ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮೌನ ಪ್ರತಿಭಟನೆ ಮುಂದಾಗಿದ್ದಾರೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಈ ಹೋರಾಟ ನಡೆಯುತ್ತೆ. ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ. ನಿನ್ನೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿತ್ತು. ಕೂಡಲೇ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿತ್ತು. ಧರಣಿಯಲ್ಲಿ ಕೈ ಶಾಸಕರು, MLCಗಳು ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಕಾಂಗ್ರೆಸ್ ಇದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಮುಜುಗರ ಇದು ಕೇಂದ್ರ ಸರ್ಕಾರಕ್ಕೆ. ಅಮಿತ್ ಶಾ ಬಂದಾಗ ಏನು ಹೇಳಿದರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದರು, BJP ನಾಯಕರು ವಾದ ಏನಾಗಿತ್ತು, ಇಲ್ಲ ಇವರಿಂದಲೇ ಎಡವಟ್ಟಾಯಿತು, 7 ತಿಂಗಳಾಯಿತು ಪ್ರಸ್ತಾವನೆಯನ್ನು ಸಲ್ಲಿಸಿ, ಶಿಫಾರಸನ್ನು ಮಾಡಿ, ಮನವಿಯನ್ನು ಮಾಡಿಕೊಂಡು, ಸೆಪ್ಟೆಂಬರ್ನಿಂದ ನಿರಂತರವಾಗಿ ಪತ್ರಗಳ ಮೇಲೆ ಪತ್ರಗಳು, ಮುಖ್ಯಮಂತ್ರಿಗಳು ಹೋದರು, ಕೃಷ್ಣ ಬೈರೇಗೌಡರು ಹೋದರು, ಆದರೂ ಕೇಂದ್ರ ಸರ್ಕಾರ ಸ್ಪಂದಿಸಲಿಲ್ಲ. ಚುನಾವಣಾ ನೀತಿ ಸಂಹಿತೆಯ ನೆಪವನ್ನು ಹೇಳಲಾಗಿತ್ತು. ಸುಪ್ರೀಂ ಕೋರ್ಟ್ ನಿನ್ನೆ ಹೇಳ್ತು, ಬಗೆಹರಿಸ್ಕೊಂಬಿಡಿ ನೀವು, ಸುಪ್ರೀಂ ಕೋರ್ಟ್ವರೆಗೂ ಯಾಕೆ ಬರ್ತೀರಾ ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸರ್ಕಾರವೇ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದು ಇದು ಮೊದಲು. ಕೇಂದ್ರ ಸರ್ಕಾರದ ವಿರುದ್ಧ ಈ ಬರ ಪರಿಹಾರದ ವಿಳಂಬ ನೀತಿಯನ್ನು ಖಂಡಿಸಿ, 18,171 ಕೋಟಿ ಹಣ ಬರಬೇಕು ಅಷ್ಟಕ್ಕೆ ಬೇಡಿಕೆ ಇಟ್ಟಿದೆ ರಾಜ್ಯ ಸರ್ಕಾರ. ಇವತ್ತು ಗಾಂಧಿ ಪ್ರತಿಮೆ ಮುಂಭಾಗ CM ಹಾಗೆ DCM ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಈ ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದೆ, ಚುನಾವಣಾ ನೀತಿ ಸಂಹಿತೆಯ ನೆಪವನ್ನು ಒಡ್ಡಿದ ಹಿಂದಿನ ಅಸಲಿಯತ್ತೇನು ಅನ್ನೋದನ್ನು ಕೂಡ ಕಾಂಗ್ರೆಸ್ ನಾಯಕರು ಬಿಚ್ಚಿಡಲಿದ್ದಾರೆ. ಯಾಕಂತ ಹೇಳಿದರೆ, ಮೇಲೆ ಹೋಗಿ ಅಂದರೆ ಅವಸರದಲ್ಲಿ ಸರ್ಕಾರ ಕೇಂದ್ರ ನಾಯಕರನ್ನ ಭೇಟಿ ಮಾಡಿರಲಿಲ್ಲ. ಅಕ್ಟೋಬರ್ನಲ್ಲಿ, ಆಗಸ್ಟ್ನಲ್ಲಿ ಸಭೆಯಾಗಿದ್ದು, ಅಕ್ಟೋಬರ್ನಲ್ಲಿ ಬರ ತಾಲೂಕು ಘೋಷಣೆಯಾಗಿದ್ದು 223, ಆರಂಭದಲ್ಲಿ ಬರ ತಾಲೂಕುಗಳ ಸಂಖ್ಯೆ ಕಡಿಮೆ ಇತ್ತು, ಆಮೇಲೆ ಹೆಚ್ಚಿಗೆ ಮಾಡ್ತು, ಕೇಂದ್ರ ಅಧ್ಯಯನ ತಂಡ ರಾಜ್ಯಕ್ಕೆ ಭೇಟಿ ಕೊಡ್ತು, ಅದಾದ ಮೇಲೆ ನಾವು ಕೇಂದ್ರದ ಒಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದರು. ಅಮಿತ್ ಶಾ ಒಂದು ವಾರದಲ್ಲಿ ಬಗೆಹರಿಸ್ತೇವೆ ಅಂತ ಹೇಳಿದರು, ಅದೂ ಆಗಲಿಲ್ಲ. ಆಮೇಲೆ ಚುನಾವಣೆ ಘೋಷಣೆ ಆಯಿತು, ಮರೆತೇ ಬಿಟ್ಟರು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಅನಿವಾರ್ಯವಾಗಿ ಸರ್ಕಾರ ಹೋಗಲೇಬೇಕಾಯಿತು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ಚುನಾವಣೆ ಬೇರೆ ಹತ್ತಿರ ಇದೆ, ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿಯನ್ನು ಬೀಸಿದೆ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಬಳಸಿಕೊಳ್ಳುತ್ತಾ ಇದೆ ಅಂತ ಈ ಸಂದರ್ಭದಲ್ಲಿ? ಪ್ರಭು, ರಾಜ್ಯಕ್ಕೆ ಬರಬೇಕಾದಂತಹ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಮತ್ತಷ್ಟು ವಿಳಂಬ ಧೋರಣೆಯನ್ನ ತಾಳ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರು ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಬೆಳಗ್ಗೆ 10 ಗಂಟೆಗೆ ವಿಕಾಸಸೌಧ ಮಧ್ಯೆ ಇರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡುವ ಮೂಲಕ ಅದು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಯಾಕಂದ್ರೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿಯನ್ನ ಬೀಸಿದೆ. ವಾರದೊಳಗೆ ನೀವು ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸ್ಕೊಳ್ಬೇಕು, ಪದೇ ಪದೇ ರಾಜ್ಯಗಳು ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತೋದಕ್ಕೆ ಬಿಡಬೇಡಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದೆ, ನಿರ್ದೇಶನವನ್ನ ಕೊಟ್ಟಿದೆ. ಸೊ ಹಾಗಾಗಿ ಈ ಮುಂದಿನ ವಾರ ರಾಜ್ಯಕ್ಕೆ ಬರಬೇಕಾದಂತ ನೆರವು ಬಿಡುಗಡೆಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಮತ್ತಷ್ಟು ಅದು ವಿಳಂಬ ಆಗದು ಕೂಡಲೇ ತಕ್ಷಣ ಅದನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ. ಎಲ್ಲ ಶಾಸಕರಿಗೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಏಕಾಏಕಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಪ್ರಭು, ಯಾಕೆಂದ್ರೆ ಇದು ಅಬ್ಬರದ ಪ್ರತಿಭಟನೆ ಅಲ್ಲ, ಮೌನವಾಗಿ ಕುಳಿತು ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಪ್ರತಿಭಟನೆ ಇದು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡುತ್ತೆ, ತಕ್ಷಣ ಪರಿಹಾರದ ಹಣವನ್ನ ಬಿಡುಗಡೆ ಮಾಡುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ರಾಜ್ಯ ಭೀಕರವಾದಂತ ಬರಗಾಲಕ್ಕೆ ತುತ್ತಾಗಿ ಈಗಾಗಲೇ 1 ವರ್ಷ ಮುಗಿದೇ ಹೋಗಿದೆ. ಬೆಳೆ ರೈತರು ಬೆಳೆದಂತ ಬೆಳೆ ಕೂಡ ನಷ್ಟ ಆಗೋಗಿದೆ. ಸುಮಾರು 54,000
ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಆಗಿದೆ ಅನ್ನುವಂತ ಒಂದು ವರದಿಯನ್ನು ಕೂಡ ಕಳಿಸಲಾಗಿದೆ. ಕೇಂದ್ರ ಅಧ್ಯಯನ ತಂಡ ಕೂಡ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ಇಲ್ಲಿ ಬರ ಪರಿಶೀಲನೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ರಾಜ್ಯ ಸರ್ಕಾರ ತುರ್ತಾಗಿ 35,000 ಕೋಟಿ ರೂಪಾಯಿಗಳನ್ನ ಬರ ಪರಿಹಾರದ ವಿಶೇಷ ಪ್ಯಾಕೇಜ್ ಅಂತೇಳಿ ನೀಡಬೇಕಂತ ಒಂದು ಮನವಿಯನ್ನ ಮಾಡಿತ್ತು. ಅದರಲ್ಲೂ ನೀವು ತುರ್ತಾಗಿ 18,000 ಹಾಗೆ ರೈತರ ಬೆಳೆ ನಷ್ಟ ಪರಿಹಾರವನ್ನ ಕಟ್ಕೊಡೋದಕ್ಕೆ 4,300 ಕೋಟಿ ರೂಪಾಯಿಗಳನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನುವಂತ ಮನವಿಯನ್ನ ಕಳೆದ ಸೆಪ್ಟೆಂಬರ್ ನಲ್ಲೇ ಮಾಡಿತ್ತು. ಈಗ 7 ತಿಂಗಳು ಮುಂದಾಗಿದೆ, ಆದ್ರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಪರಿಹಾರದ ಹಣ ತಲುಪಿಲ್ಲ. ಇವತ್ತು ನಾಳೆ ಅನ್ನುವಂತ ಕಾಲ ಹರಣವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ ವರ್ಕೌಟ್ ಆಗಿರಲಿಲ್ಲ. ತದನಂತರ ನ್ಯಾಯಾಲಯದ ಮೆಟ್ಟಿಲನ್ನ ರಾಜ್ಯ ಸರ್ಕಾರ ಏರಿತ್ತು. ಸುಪ್ರೀಂ ಕೋರ್ಟ್ 2 ಬಾರಿ ಈಗ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿರೋದ್ರಿಂದ ಸಹಜವಾಗಿ ಮುಂದಿನ ವಾರದೊಳಗೆ ಪರಿಹಾರದ ಹಣ ತಲುಪುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.